ಅವಾಗ ಲಕ್ಷ್ಮಣ ಸವದಿನ ಸೋಲಿಸಲೇಬೇಕು ಅಂತ ಮೋದಿ ಸಾಹೇಬರು ಕರ್ಕೊಂಡ್ಬಂದ್ರು. ಆಮೇಲೆ ನರೇಂದ್ರ ಮೋದಿ ಅವ್ರು ಬಂದ್ ಹೋದ್ಮೇಲೆ ಅಮಿತ್ ಶಾ ಅವ್ರು ಬಂದ್ ಹೇಳಿದ್ರು ಒಂದ್ ಮಾತ, ಪೂರಾ ರಾಜಕ ಇಲೆಕ್ಷನ್ ಮೈ ಅಲಾ ಕರ್ತಾವು ಲೇಕಿನ್ ಅತ್ನಿಕ ಇಲೆಕ್ಷನ್ ಅಲಾ ಕರ್ಕೆ ತಿಕ್ಕಾತವ್. ಅಲ್ಲಿ ಜನ ಹೇಳಿದ್ರು, ಯಪ್ಪ ಓಟ್ ಹಾಕವ್ರು ನಾವದಿ, ನೀ ಗುಜರಾತ್ನಿಂದ ಬಂದ್ ನೀ ಬಟನ್ ಒತ್ತಕ್ಕಾಗಲ್ಲ ಅಂದ್ರೆ. ಅದಕ್ಕೆ ನೀವು ಈ ಸರಿ ಸ್ವಾಭಿಮಾನದಿಂದ ನಮ್ಮ ಮನೆಯ ಮಗನಾಗಿರ್ತಕ್ಕಂತ ಮೃಣಾಲ್ಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಇದು ಸ್ವಾಭಿಮಾನದ ಚುನಾವಣೆ. ಮನೆ ಮಗ ಬೇಕು ಅಥವಾ ಹೊರಗಿನವ್ರು ಬಂದು ಹೊರಗೆ ಹೋಗೋರು ಬೇಕು. ನೋಡ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ ಒಂದು ಕೇಳ್ತಾರೆ, ಅಲ್ಲಪ್ಪ ನೀ ಮುಖ್ಯಮಂತ್ರಿ ಆಗಿದ್ದೆ ಇಲ್ಲ ಅವಾಗ ಆಗಿದ್ರಿಲ್ಲ, ಮತ್ ಬೆಳಗಾವಿ ಜಿಲ್ಲೆಗೆ ಏನ್ ಮಾಡಿದ್ರಿ ಹೇಳಪ್ಪ ನೋಡ ಪಟ್ಟಿ. ಏಳು ಸರಿ ಉಸ್ತುವಾರಿ ಸಚಿವರಾಗಿದ್ರಿ, ಏನ್ ಮಾಡ್ರಿ ನೀವು? ಇವ್ರು ಮಾಡಿದ್ದು ಏನಂದ್ರೆ ಅನಂತಕುಮಾರ್ ಇವತ್ತು ನೆನೆಸ್ಕೋಬೇಕಾಗತ್ತೆ. ಇವತ್ತು ಧಾರವಾಡದಲ್ಲಿ ಆಗಿರ್ತಕ್ಕಂತ IIT ಕಾಲೇಜ್ ಅನ್ನ ಬೆಳಗಾವಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆ ಬೆಳಗಾವಿ ಆಗಿರ್ತಕ್ಕಂತ IIT ಕಾಲೇಜ್ ಅನ್ನ ಅದನ್ನು ಧಾರವಾಡಕ್ಕೆ ಹೋಗಿರ್ತಕ್ಕಂತ ಕೀರ್ತಿ ಯಾರಿಗಾರು ಸಿಕ್ತಿದ್ರೆ ಅದು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್. ಯಪ್ಪ ಮುಂದೆ ಭವಿಷ್ಯದಾಗ ಒಂದ್ಸಲ ಇಲ್ಲಿ ನಿಂದ್ರದ್ದು ಅಂತ ಪ್ರಸಂಗ ಬರ್ತೈತೆ ಅಂತ ತಿಳ್ಕೊಂಡು ಆ IIT ಕಾಲೇಜ್ ಎಲ್ಲರೇ ಬೆಳಗಾವಿಗೆ ಬಿಟ್ಟಿದ್ರೆ ಇವತ್ತು ನಾ ಪ್ರಚಾರಕ್ಕೆ ಬರ್ತಿರ್ಲಿಲ್ಲ ಶೆಟ್ಟರ್ದ್ರಿ. ನಮ್ಮ ರಾಜ್ಯಕ್ಕೆ ಇವರು ಮುಖ್ಯಮಂತ್ರಿ ಆದಂತ ಸಂದರ್ಭ ಇವ್ರ ಕೊಡುಗೆ ಏನು ಬೆಳಗಾವಿ ಕೊಟ್ಟಿರ್ತಕ್ಕಂಥ ಕೊಡುಗೆ. ಅದಕ್ಕೆ ದಯಮಾಡಿ ಯಾವಾಗಲೂ ಮನಿ ಮಗನೇನೆ ನಮಗೆ ಯಾವಾಗಲೂ ನಮಗೆ ಆಶ್ರಯ ಆಗೋ. ನಾಳೆ ಆರಿಸ್ಕೊಟ್ಟ ಮೇಲೆ ಬೆಳಗಾವಿ ಹೋಗಿ ಮೃಣಾಲಿಗೆ ಭೇಟಿ ಆಗಕ್ಕೆ ಸಾಧ್ಯ ಆಗತ್ತೋ ಏನ? ಹುಬ್ಬಳ್ಳಿಗೆ ಹೋಗ್ಬೇಕು, ಯಾರಿಗೆ ಸಾಧ್ಯ ಆಗ್ತದ? ಮೃಣಾಲಿಗೆ ಆಕತ್ತಿಲ್ಲ. ನಮ್ಮ ಮನೆಯ ಮಗನಿಗೆ ನಾವು ಆಶೀರ್ವಾದ ಮಾಡಿ ನಾವು ಮೃಣಾಲಿಗೆ ಹೇಳ್ಬೇಕು, ಅಂತ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಸರಿಸಿ ನೀನು ಆಯ್ಕೆ ಮಾಡಿದೀವಿ, ನಾವು ಹೇಳಿದ ಕೆಲಸವನ್ನ ನೀನು ಮಾಡಬೇಕು ಅಂತಕ್ಕಂತ ಹಕ್ಕನ್ನು ನೀವು ಇಟ್ಕೋಬೇಕು. ಆ ಹಕ್ಕನ್ನು ಇಟ್ಕೊಳ್ತಕ್ಕಂತ ಕೆಲಸ ನೀವು ಮಾಡ್ಬೇಕು. ನಿನ್ನೆ ಲಕ್ಷ್ಮೀ ಅಕ್ಕ ಅವ್ರು ಹೇಳ್ತಿದ್ರು ಇನ್ನೂ ಎರಡು ಮೂರು ಸಲ ನಾವು ರಾಮದುರ್ಗ ಮತ್ತು ಬೈಲಹೊಂಗಲ್ ಬರ್ಬೇಕು ಅಂತ. ಅವಾಗ ಬರ್ತೀನಿ, ಒಂದು ವೇದಿಕೆ ನಿರ್ಮಾಣ ಆದಾಗ ನಾ ಬರ್ತೀನಿ. ಈ BJP ಅವರು ಹೋಳ್ಗಿ ಒಂದ್ಸಲ ಹಿಡಿದಂಗೆ ಜಾರಿಸಿನಂದ್ರ ಆ ಹೊರನೆಲ್ಲ ತೆಗೆದು ನನಗೆ ಗೊತ್ತದ ಅವ್ರ ಹತ್ರ ಏನೇನು ಬಂಡವಾಳತಿ ಏನೇನಿಲ್ಲ. ಅವರು ಅದನ್ನ ಜಾರಿಸುವಂತ ಕಾಲ ಬಹಳ ದೂರ ಇಲ್ಲ. ಈ ಒಂದು ವಾರದೊಳಗೆ ನಾನು ಮಾಡ್ತೀನಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಮನೆಯ ಮಗನಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಭಾರತ್ ಮಾತಾ ಕೀ ಜೈ. ನಮಸ್ಕಾರಕ್ಕೆ ಲಕ್ಷ್ಮಣ ಬಂದಿದ್ದೀನಿ, ರಾಮನ ದುರ್ಗಕ್ಕೆ ಲಕ್ಷ್ಮಣ ಬಂದೀನಿ. ಯಾಕೆ? ಭಾರತ್ ಮಾತಾ ಕೀ ಜೈ. ನೋಡ್ರಿ BJP ಅವ್ರಿಗೆ ಗೊತ್ತಾಗ್ಬೇಕು, BJP ಅವ್ರು ಏನಂದಾರ ಅಂದ್ರೆ ಈ ದೇಶಭಕ್ತಿ ಗುತ್ತಿಗೆ ತಗೊಂಡಿರೋಂಗ್ ಮಾಡಾಕತ್ತಾರ. ಈ ದೇಶ ನಾವೇ ರಕ್ಷಣೆ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದದ್ದು ಕಾಂಗ್ರೆಸ್, ಇವ್ರು ಹುಟ್ಟಿದ್ದು 1950. ಯಾವಾಗ? 1950. ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅಂದ್ರೆ ಸ್ವಾತಂತ್ರ್ಯ ನಂತರ ಇವರು ಬಂದ್ರಲ್ಲ. ಅದಕ್ಕೆ ನೀವು ಅವ್ರಿಗೆ BJP ಅವ್ರಿಗೆ ಗೊತ್ತಾಗ್ಬೇಕು, ರಾಮದುರ್ಗ ಚೌಕಿನೊಳಗೆ ರಾಮದುರ್ಗ ಜನ ಏನ್ ಹೇಳಿದ್ರು ಅನ್ನೋದು ಮೋದಿ ಅಜ್ಜಿಗೂ ಗೊತ್ತಾಗ್ಬೇಕು, ಯಡಿಯೂರಪ್ಪ ಅಜ್ಜಿಗೂ ಗೊತ್ತಾಗ. ಭಾರತ್ ಮಾತಾ ಕೀ ಜೈ. ಕೈ ಮುಟ್ಟಿ ಮಾಡಿ ಹೇಳಿ ಅವ್ರು ಕಾಣಿಸ್ಲಿ ಅನ್ಸಲ್ಲ. ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಜೈ. ಯಾಚನೆ ಮಾಡ್ಲಿಕ್ಕೆ ನಾವು ಬಂದಿದ್ವಿ. ಇವತ್ತು ಅದರ ನೇತೃತ್ವವನ್ನ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಪಟ್ಟಣ್ಣ ಅವರು ಇವತ್ತು ಇದನ್ನ ನೇತೃತ್ವ ಅವರ ಸೋದರರು ಕೂಡ ಬಂದಿದ್ದ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ನನ್ನ ಸೋದರಿಯಾದ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಬಂದಿದ್ದಾರೆ. ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು ನಿಮ್ಮ ಆಶೀರ್ವಾದವನ್ನ ಕೇಳಲಿಕ್ಕೆ ಬಂದಿದ್ದ. ನಾನು ರಾಮದುರ್ಗ ಜನರಿಗೆ ನಾನು ಅನೇಕ ಬಾರಿ ರಾಮದುರ್ಗ ಬಂದಿದ್ದೆ. ಯಾವಾಗ? ಮತ್ತು BJP ಅನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ
ಮೃಣಾಲ್ ಅವರಿಗೆ ನಿಮ್ಮ ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳಕ್ಕೆ. ಬಿಜೆಪಿ ಅಲ್ಲಿ ಒಂದು ನಾಲ್ಕು ಪ್ರಶ್ನೆ ಕೇಳ್ತೀನಿ. ನಾನು ಪ್ರಚಾರಕ್ಕೆ ಬರ್ತಿರ್ಲಿಲ್ಲ, ಅವ್ರು ಮಾಡಿರ್ತಕ್ಕಂಥ ಸುಳ್ಳು ಭರವಸೆಗಳನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ಬಂದಿದ್ದೆ. ನೀನು ಕೇಳಿ, ನಮ್ಮಂದೇ ಏನು ಹಗರಿಲ್ಲ, ಎಲ್ಲಿ ಬೇಕಾದಲ್ಲಿ ಸಂಧ್ಯಾಗಿನ ಭಾಷಣ ತಗೊಂಡು ನೋಡ್ತಾರೆ. ನಾನೇನು ಕೇಳ್ತೇನಂದ್ರೆ, 2014 ಇಸವಿ ಒಳಗೆ ನಮಗೇನು ಹೇಳ್ರಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಕನಸು ನನಸಾಗಬೇಕಾಗಿದೆ, ಗಂಗಾ ನದಿ ತಂದು ಕಾವೇರಿಗೆ ಬಿಡಬೇಕಾಗಿದೆ, ಕಾವೇರಿ ತಂದು ಕೃಷ್ಣಾಗೆ ಬಿಡಬೇಕು, ಕೃಷ್ಣದಿಂದ ಮಲಪ್ರಭಾಗ ಬಿಡಬೇಕು, ವಾಜಪೇಯಿ ಅವರು ಕನಸು ನೆನಸು ಮಾಡಬೇಕಾಗಿದೆ, ಆ ಕನಸು ನೆನಸು ಮಾಡಲಿಕ್ಕೆ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳ್ರಿಲ್ಲ. ಇನ್ನೊಂದೇನು ಹೇಳು, ಈ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮತ್ತು ಉದ್ಯಮಿಗಳು ತಮ್ಮ ಕಪ್ಪು ಹಣವನ್ನ ಎಲ್ಲಿ ವಿದೇಶದಲ್ಲಿ ಇಟ್ಟಿದ್ದಾರೆ, ಮೋದಿ ಅವ್ರು ಬಂದ್ರಂದ್ರೆ ಹಣ ತಗೊಂಡು ಬರ್ತೀವಿ, ಆ ಹಣ ತಂದು ಇಲ್ಲಿ ಸೂಲಿ ಬೆಲೆ ಅನ್ನೋರೊಬ್ರು ಭಾಷಣ ಮಾಡ್ಕೋತಿರ್ಗಾಡ್ತಾರೆ, ಕೇಳಿರ್ಬೇಕಲ್ಲ. ಅವ್ರು ಹೇಳ್ತಿದ್ರು ಮಹಾತ್ಮರು ಯಾರು, ಸೋಲಿ ಬೆಲೆ ಏನ್ ಹೇಳ್ತಿದ್ರು, ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಅವಾಗ ನಾವು ಕೇಳಿ ನಾವು ಹುಚ್ಚಾದಿ. ಅವ್ರು ಏನ್ ಹೇಳಿದ್ರು ಅಂದ್ರೆ 5 ವರ್ಷ ನಮ್ಮ ದೇಶದ ಬಜೆಟ್ ಮಾಡುವ ಅವಶ್ಯಕತೆ ಇಲ್ಲ, ಆ ಹಣ ಎಲ್ಲಾನು ತಂದ್ರೆ ಒಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕಬಹುದು ಅಂತ ಹೇಳಿದ್ರು. ಇಷ್ಟೆಲ್ಲಾ ಹಾಕಿ ಎಷ್ಟು ರೊಕ್ಕ ಉಳಿತೈತೆ ಅಂದ್ರ, ರಾಮದೂರದಾಗಿನ ಎಲ್ಲಾ ರಸ್ತೆಗಳಿಗೆ ಬಂಗಾರ ತಗಡ್ ಬರೆದ್ರು ರೊಕ್ಕ ಉಳಿತೈತೆ ಅಂತ ಹೇಳ. ಅವಾಗ ನಾವು ಅಂದೀವಿ ಇನ್ನೇನ್ ಬಂಗಾರ ತಗಡ್ ಬೇಡ, ಯಾಕಂದ್ರೆ ನಮ್ಮ ಮನಿ ಮುಂದೆ ಕಾವಲಾರ ಮಾಡೋರ ನಾವು ವಿಚಾರ ಮಾಡಿ. ಆಮೇಲೆ ಇನ್ನೊಂದು ಹೇಳಿದ್ರು, ರೈತರ ಆದಾಯವನ್ನ ದುಗುಣ ಮಾಡ್ತೀವಿ, ರೈತರ ಆದಾಯವನ್ನ 2 ಪಟ್ಟು ಮಾಡ್ತೀವಿ ಅಂತ ಹೇಳಿ. ಏನ್ ಮಾಡ್ರು, ಅವತ್ತಿನ ದಿವಸ ಗೊಬ್ಬರ ರೇಟ್ ಏನಿತ್ತು, ಇವತ್ತೇನದ ಇದಲ್ಲ, ನೀವು ಡಬಲ್ ಮಾಡಿದ್ದು. ವೀರ್ಯ ಹೆಂಗಿತ್ತು, ಈಗ ಹೆಂಗಾಗ್ಯದ, 19 ಹೆಂಗಿತ್ತು, 24 19 ಹೆಂಗಿತ್ತು, ಅಂದ್ರೆ ಡಬಲ್ ಯಾವ್ದಾಯ್ತು, ರೈತರ ಬಳಸ್ತಕ್ಕಂತ ಗೊಬ್ಬರ ದರವನ್ನ ಡಬಲ್ ಮಾಡಿದ್ರು, ಆದಾಯ ಡಬಲ್ ಮಾಡಲಿಲ್ಲ. 54 ರೂಪಾಯಿ ಪೆಟ್ರೋಲ್ ಇದ್ದದ್ದು ಗಗಡಕ್ ಹೋಗಿದೆ, ಅದನ್ನ ಇಳಿಸ್ಬೇಕು. ಡೀಸೆಲ್ ಗಗಡಕ್ ಹೋಗಿದೆ, ಗ್ಯಾಸ್ ಗಗಡಕ್ ಹೋಗಿದೆ, ಗ್ಯಾಸ್ ಸಿಲಿಂಡರ್ ಇದೇ ಯಡಿಯೂರಪ್ಪ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಕ. ಈಗೇನಾಗ್ಯದ, ಗ್ಯಾಸ್ ರೇಟ್ ಎಷ್ಟಾಯ್ತು, ಪೆಟ್ರೋಲ್ ರೇಟ್ ಎಷ್ಟಾಯ್ತು, ಡೀಸೆಲ್ ರೇಟ್ ಎಷ್ಟಾಯ್ತು, ಇದನ್ನೇನ್ ಮಾಡಿದ್ರು. ಇನ್ನೊಂದು ಹೇಳ್ತೀರಿ ಕೇಳಿದ್ರು, ಈ ಅಮೆರಿಕ ಡಾಲರು 49 ರೂಪಾಯಿ ಆಗಿದೆ, ಮೋದಿ ಅವರು ಒಂದು ವೇಳೆ ಪ್ರಧಾನಮಂತ್ರಿ ಆದ್ರೆ ನಮ್ಮ ರುಪೀಸ್ ಮುಂದೆ ಡಾಲರ್ 10 ರೂಪಾಯಿ ಬರ್ತದ, 10 ಕೊಡ್ತಾರೋ ನಮಗೆ 1 ರೂಪಾಯಿ $10 ಕೊಡ್ತೀವಿ ಅಂತ ಹೇಳಿ. ಇವತ್ತ ಇದನ್ನ ಹೇಳಿದ್ರು ಸೂಲೆ ಬೆಲೆ ಅವರು, ಚಕ್ರವರ್ತಿ ಸೂಲೆ ಬೆಲೆ ಅವ್ರು ಹೇಳಿದ್ರು. ನಿನ್ನೆ ಎಲ್ಲಿ ಬಂದಿದ್ರು ಅಂತಲ್ಲ, ಮತ್ತ ಕಡ್ಕೊಳ್ತ ಬಿಟ್ಟಿರ್ಬೇಕಲ್ಲ ಮುರುಳಿ ಮತ್ತ ಅಲ್ಲ. ಅವ್ರು ಹೆಂಗ್ ಮಾಡ್ತಾರಂದ್ರೆ, ಬಿಜೆಪಿ ಅವ್ರು ನನಗ ಒಂದು 20 ವರ್ಷ ಆಯ್ತು ನೋಡಿನಿ, ನನಗೂ ಗೊತ್ತಾಗೈತೆ ಸ್ವಲ್ಪ ದಂಡ ಬಿಟ್ಟು. ಈ ಹಾವುಗಾರ ಬಂದಿರ್ತಾರಲ್ಲ ಸರ್ಕಲ್ ನಾಗ ಹಿಂಗ್ ಕೂಡಿಸೋದು, ಒಂದು ಮುಂಗುಲಿ ಆ ಕಡೆ ಕಟ್ಟೋದು, ಒಂದು ಹಾವಿನ ಬುಟ್ಟಿ ಈ ಕಡೆ ಇಡೋದು. ಅವ್ರು ಹೇಳೋದು ಇದನ್ನ ಎರಡೂ ಕಾದು ಕಸ್ತು ಹೆಂಗ ಆಕೈತಿ ನೋಡ್ತೀರ ಅಂತ. ದಂಡ ತಾನಕ ಮಂದಿಗೆಲ್ಲ ಹೇಳ್ಕೋತ ದಂಡಿಗೆ ಆ ಮುಂಗುಲಿ ಬಿಚ್ಚಕಿಸಿಂದ ಜೊಳಗ್ಯಾಗ ಹಾಕೋದು, ಆ ಹಾವಿನ ಬುಟ್ಟಿ ತಗೊಂಡು ಇನ್ನೊಂದ್ ಕಡೆ ಹಾಕು ಎದ್ ಹೋಗ್ಬಿಡು. ಈಗ ಬರೇ ಇದನ್ನ 10 ವರ್ಷ ಇದನ್ನ ಹೇಳಿದ್ರು. ನೀವು ನಾಳೆ ಕೇಳ್ರಿ, ಅವ್ರು ನದಿ ಜೋಡಣೆ ಆಯ್ತಾನು ಆಯ್ತಾನು ಆಗಿಲ್ಲಲ್ಲ, ಡಾಲರ್ ರೇಟು, ಪೆಟ್ರೋಲ್ ರೇಟು, ರೈತರ ಆದಾಯ, ಇವ್ರು ಯಾವ ಮಾಡ್ಲಿಲ್ಲ ಅಂತಂದ್ರೆ ನಿಮಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಕೇಳ. ಇದೊಂದು ಲಕ್ಷ್ಮಿ ಅಕ್ಕ ಹೇಳಿದ್ರು, ಅಕ್ಕ ಈ ಬಿಜೆಪಿ ಅವ್ರು ಹೆಂಗಂದ್ರೆ ಅತ್ತಿಗೆ ಮೀಸು ಬಂದ್ರೆ ನಾ ಮಾಮ ನಕ್ಕಿ ಹತ್ತನು ಅನ್ನೋರು, ಅತ್ತಿಗೆ ಮೀಸು ಬರಂಗಿಲ್ಲ ಇವ್ರು ಮಾಮ ಅನ್ನಂಗಿಲ್ಲ. ಯಾಕಂತಂದ್ರೆ ನೀವು ಹೇಳಿರಲ್ಲ
ಜಗದೀಶ್ ಶೆಟ್ಟರ್ ಅವರು ಆರಿಸ್ ಬಂದ್ರೆ ಮಂತ್ರಿ, ಆರಿಸ್ ಬಂದ್ರೆ ನಾವಕ ಆಕೆ ಮೀಸ್ ಬರಂಗಿಲ್ಲ, ಇವ್ರು ಮಾಮ ಅದಂಗ ಅಂದ್ರೆ ಇವ್ರು ಆರಿಸ್ ಬರೋದಿಲ್ಲ, ಇವ್ರು ಹೊಬ್ಬಳಿಗೆ ಅವರು. ನಿಮಗೆ ಗೊತ್ತಿರಲಿ, ಜಗದೀಶ್ ಶೆಟ್ಟರ್ ಅವ್ರಿಗೆ ಇಲ್ಲಿ ಯಾಕೆ ನಿಲ್ಸಾರ ಗೊತ್ತಾಯ್ತಾನ? ಯಾಕ ಬಲಿಕ ಬಕ್ರ ಇಂಥ ಒಂದು ಐದು ಕ್ಷೇತ್ರ ಅದಾವ ಬಲಿಕ ಬಕ್ರ ಮಾಡು. ನೀವೇನು ಹೆಸರು ಹೇಳಿಲ್ಲ, ಅವೆಲ್ಲಾದ್ರೂ ಬಲಿಕ ಬಕ್ರ ಮಾಡಕ ನಿಂದ್ರಿಸಿದಾರ ಅವರು. ಶೆಟ್ಟರ್ನ ಆರಿಸಿ ತರೋದಾಗಿದ್ರೆ ಹುಬ್ಬಳ್ಳಿಯಾಗಿ ನಿಂದ್ರಿಸ್ಬೇಕಾಗಿತ್ತಪ್ಪ. ಇಲ್ಲಾಕೆ ತಂದ್ರೆ ಇಲ್ಲಿದ ಜನರ ನಾಡಿ ಮಿಡತ ಭಾರತೀಯ ಜನತಾ ಪಕ್ಷ ಗೊತ್ತಿದೆ, ಚೆನ್ನಮ್ಮನ ನಾಡು ನಮ್ಮವರು ನಮ್ಮನ್ನು ಆಳ್ಬೇಕು ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ಬೆಳಗಾವಿ ಜನ. ಅವತ್ತು ರಾಣಿ ಚೆನ್ನಮ್ಮಾಜಿ ಅವರು ನಮ್ಮ ಮಣ್ಣು ನಮ್ಮ ಹಕ್ಕು ಮಿಡತ ಅವರಿಗೆ ಅರ್ಥ ಆಗಿದೆ, ಅದಕ್ಕೊಂದು ಬಲಿ ತಂದಿದ್ದನ್ನು ಬಕರ ತಂದಿಲ್ಲ ನಿಂದ್ರಿಸಿ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಕೂಡ್ಕೊಂಡು ನಾಳಿನ ಚುನಾವಣೆಯೊಳಗೆ ಅವರೇನು ಸುಳ್ಳು ಭರವಸೆಯನ್ನು ಕೊಟ್ಟು ಆಯ್ಕೆ ಆಗಿ ಹೋದ್ರಲ್ಲ, ಕಾಂಗ್ರೆಸ್ ಪಕ್ಷ ಸುಳ್ಳು ಭರವಸೆಯನ್ನು ಕೊಟ್ಟಿಲ್ಲ, ಚುನಾವಣೆ ಪೂರ್ವದಲ್ಲಿ ನಿಮಗೊಂದು ಗ್ಯಾರಂಟಿ ಪತ್ರಗಳನ್ನು ಕೊಟ್ಟಿದ್ರು. ಆ ಗ್ಯಾರಂಟಿ ಪತ್ರ ಐದು ನಾವು ಯೋಜನೆಗಳನ್ನು ಜಾರಿಗೆ ತರ ಮಾಡಿದಾರಿಲ್ಲ ಮಾಡಿದಾರಿಲ್ಲ ಅಕ್ಕ, ನೀನು ಯೋಜನೆ ನಿನಗೆ ಗೊತ್ತಿಲ್ಲ ಎಷ್ಟು ಪರಿಣಾಮಕಾರಿ ಐತೆ ಅಂತ ಹೇಳಿ. ಯಾಕಂತಂದ್ರೆ ಮಣ್ಣಿ ನಮ್ಮ ಈ ಚುನಾವಣೆ ಪೂರ್ವದೊಳಗೆ ನಾ ಬಿಜೆಪಿ ಆಗಿದ್ದಾಗ ಇಬ್ರು ಅಣ್ಣ ತಮ್ಮರು ಇದ್ರು, ಇಬ್ರು ಅಣ್ಣ ತಮ್ಮರು ಇದ್ರು, ದೊಡ್ಡ ಸೊಸಿ ಸಣ್ಣ ಸೊಸಿ ಜಗಳ ಮಾಡಾಕೈತಿರು. ಏನ ಜಗಳ ಮಾಡಾಕೈತಿರು ಅಂದ್ರೆ ನಮ್ಮ ಅತ್ತಿ ಅವರಿಬ್ರು ಬೇರೆ ಆದ್ರು, ಅತ್ತಿನ ಯಾರಿಗೆ ಪಾಲಿ ಇಡುದು ಅಂತ. ಅವಾಗ ನನ್ನ ಅತ್ತಿಗೆ ಬಂತು ದೊಡ್ಡ ಸೊಸಿನೂ ಬೇಡ ಅಂತೇಳು ಸಣ್ಣ ಸೊಸಿನೂ ಬೇಡ ಅಂತೇಳು. ನನ್ನ ಇತ್ತಿಗೆ ನ್ಯಾಯ ಬಂತು, ನಾದ್ರ ಒಂದ್ ಸ್ವಲ್ಪ ಬುದ್ಧಿವಂತಿಕೆ ವಹಿಸಿ ನಾ ಏನ್ ಹೇಳಂದ್ರ ನೀವು ಜಗಳಾಡ್ಬೇಡ್ರಿ, ಅತ್ತಿನ ಒಂದೇ ತಾರೀಕದಿಂದ 15ನೇ ತಾರೀಕ ದೊಡ್ಡ ಸಸಿ ಊಟ ಹಾಕಿ, 15ರಿಂದ 30ನೇ ತಾರೀಕು ತನಕ ಸಣ್ಣ ಸಸಿ ಊಟ ಹಾಕ್ಲಿ, ನೀ ಮ್ಯಾಗಿನ ಮನೆಯಾಗಿರು ನೀ ತೆಳಗಿನ ಮನೆಯಾಗಿರು ನಡುವಿನ ಮನೆಯಾಗ ಅವ್ವ ನೀಡಪ್ಪ ಅತ್ತಿನ ಅಂತ ಹೇಳಿದ್ರು. ಹೂ ಅಂದ್ರು 1ನೇ ತಾರೀಕದಿಂದ 15ನೇ ತಾರೀಕು ತನಕ ದೊಡ್ಡ ಸಸಿ ಊಟ ಹಾಕ್ತಿಳು, 16ರಿಂದ 30ನೇ ತಾರೀಕು ತನಕ ಸಣ್ಣ ಸಸಿ ಊಟ ಹಾಕ್ತು. ಒಂದು ತಿಂಗಳ ಅದು ಮುಗಿದ ಮೇಲತ್ತ ಮರದೇ ತಿಂಗಳು ಯಾವ್ದು ಬರ್ಬೇಕು 31 ಬರ್ತ. ಆ ಪಾಪ ಆ ತಾಯಿ ಆ ಯವ್ವ ವಯಸ್ಸಾದಕ್ಕೆ ನನ್ನ ತಿಕ್ಕ ಬರ್ಲಿ, ಅಪ್ಪ ಅವಾಗ 15 ದಿವಸ ಹೇಳಿದಿ ಇವಾಗ 15 ದಿವಸ ಹೇಳಿದಿ, ಇದು 31ನೇ ತಾರೀಕು ಬಂದದ್ದು ಒಂದು ದಿವಸ ಅದತಿ ಎಲ್ಲಿ ಊಟಕ್ಕೆ ಹೋಗ್ಲಿ ಅಂತ. ಅವಾಗ ಹೇಳಿ ಅವರಿಬ್ಬರಿಗೆ ಆ ತಾಕತ್ ಇರಲಿಲ್ಲ ಅಂದ್ರೆ ನಿಮ್ಮ ಸೊಸಿ ಅಂದ್ರಿಗೆ ನಿಮ್ಮನ್ನ ಸಾಕುವಂತ ಧೈರ್ಯ ಇರಲಿಲ್ಲ ಅಂದ್ರೆ ಯಾವಾಗ 31 ಬರ್ತೈತಲ್ಲ ಅವಾಗ ನನ್ನ ಮನೆಯೊಳಗೆ ಬಂದು ಊಟ ಮಾಡು ಅಂತ ಹೇಳಿ. ಸಸಿನೂ ಬಂದ್ಲು ಸಣ್ಣ ಸಸಿನೂ ಬಂದ್ಲು ಅಣ್ಣ ಮಾನ್ಯ ನ್ಯಾಯ ಮಾಡಿದ್ದಾರೆ ಸುಳ್ಳ, ನಮ್ಮ ಮಾತು ಪೂರ ನನ್ನ ಕಡೆನ 30 ದಿವಸ ಇರಲಿ ನೋಡ್ರಿ ಎಷ್ಟು ಪರಿಣಾಮಕಾರಿಯಾಗೈತೆ ಅಂತಂದ್ರ, ದೊಡ್ಡ ಸಸಿ ಸಣ್ಣ ಸಸಿ ಅತ್ತಿಗೆ ಅಣ್ಣ ಹಾಕದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರದ ಯೋಜನೆ ಬಂದ ಮೇಲೆ ಆ ಇಬ್ರು ಸಸಿ ಅಂದ್ರೆ ಇವತ್ತು ಮುದುಕಿಯಾಗಿರ್ತಕ್ಕಂಥ ಅತ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಳಕತ್ತಾರ ಅನ್ನೋದನ್ನ ಬಿಜೆಪಿ ಅವ್ರಿಗೆ ಸ್ವಲ್ಪ ಹೇಳಿದ್ರು. ನಾಳೆ ಅಜ್ಜ ಬರ್ತಾನ ಇನ್ನು ತೊಡೆ ದಿವಸದಾಗ, ಯಾರು ಅಲ್ಲ ಯಡಿಯೂರಪ್ಪ, ಯಡಿಯೂರಪ್ಪನು ಮತ್ತು ನರೇಂದ್ರ ಮೋದಿ ಸಾಹೇಬ್ರು ಎಲ್ಲಿ ಬರ್ತಾರಲ್ಲ ಅಲ್ಲಿ ನಕ್ಕಿ ಕಾಂಗ್ರೆಸ್ ಆರಿಸಿ ಬರ್ತ ನೋಡ್ರಿ. ಅತ್ತನೇ ಒಳಗೆ ಇಲ್ಲೊಬ್ರು ಬಂಟ್ರು ಜಿದ್ದ ಹಾಕಿದ್ರು ಲಕ್ಷ್ಮಣ ಸವದಿನ ಈ ಸರಿಯಾಕ ಕಬ್ಬ ಕಿಡಕನ ಹಸ್ತನ ಅಂತ ಹೇಳಿದ್ರಿಲ್ಲ, ಲಕ್ಷ್ಮೀ ಅಕ್ಕನ ಕಸ ತೆಗಿಲಕ್ಕ ಹಸ್ತನ ಅಂತ ಹೇಳಿದ್ರಿಲ್ಲ. ಈ ಜನ ಹೆಂಗದಪ್ಪ ಅಂತಂದ್ರ ಇಂಥ ಸವಾಲು ಹಾಕಿದವ್ರಿಗೆ ತಕ್ಕ ಉತ್ತರ ಕೊಡಬೇಕು ಅಂತ ತಿಳ್ಕೊಂಡು ನಾನು 76,000 ಅಂತರದಿಂದ ಗೆಲ್ಲಿಸಿದ್ರು, ಇವ್ರನ್ನ 60,000 ಅಂತರದಿಂದ ಗೆಲ್ಲಿಸಿದ್ರು.